ಹಿಂದೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡ್ತಾ ಇದ್ರೆ ಸತ್ಯದ ಅರಿವಾಗುತ್ತೆ, ನಮ್ಮೊಳಗೆ ನಾವೇ ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಮಯವನ್ನು ನೀನು ಯಾವತ್ತೂ ವ್ಯರ್ಥ ಮಾಡಬೇಡ. ಜೀವನ ಪೂರ್ತಿ ಬದುಕಿದ್ದಾಗ ಬಡಿದಾಟ ಹೊಡೆದಾಟ ಜೀವನದ ಕೊನೆಯ ಗಳಿಗೆಯಲ್ಲಿ ನೆಮ್ಮದಿಯ ಹುಡುಕಾಟ, ಇದು ಮನುಷ್ಯನ ಜೀವನ ಶೈಲಿಯ ಒಂದು ನೋಟ. ನಿನ್ನ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ. ಕಾಲಹರಣ ಮಾಡಿ ಜೀವನವನ್ನು ಎಂದಿಗೂ ವ್ಯರ್ಥ ಮಾಡಬೇಡ. ನೀನು ಗುರಿ ಸಾಧಿಸುವ ದಾರಿಯಲ್ಲಿ ನಿನಗೆ ಕಷ್ಟಗಳು ಬರುತ್ತೆ, ಕೆಟ್ಟ ಜನ ಬರ್ತಾರೆ, ಜನ ನಿನ್ನನ್ನು ನಿಂದಿಸ್ತಾರೆ, ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ. ಒಬ್ಬರನ್ನು ನಿಂದಿಸಬೇಕಾದ್ರೆ ಸತ್ಯವನ್ನು ತಿಳಿದು ನಿಂದಿಸು. ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಆಗುತ್ತೆ. ಅದೇ ನಿನ್ನ ತಪ್ಪು ಇಲ್ಲದೆ ಯಾರೂ ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನಿಂದ ಆಗದೇ ಇದ್ದರೂ ಕಾಲ ಅವರನ್ನು ಶಿಕ್ಷಿಸದೇ ಬಿಡಲ್ಲ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿಬಿಡು. ಯಾಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದರ ಮೌಲ್ಯ ಎಂದಿಗೂ ಕಡಿಮೆಯಾಗಲ್ಲ. ಎಲ್ಲೋ ಕರ್ಮಗಳ ಭಯ ಇದೆ, ಇಲ್ಲದಿದ್ದರೆ ಗಂಗೆಯಲ್ಲಿ ಜನಸಮೂಹ ಯಾಕೆ? ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವರು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಪಾಪ ಮಾಡಿದವರೇ ಇದನ್ನೊಮ್ಮೆ ಕೇಳಿ, ಪಾಪ ನಿಮ್ಮ ಶರೀರದಲ್ಲಿರಲ್ಲ, ನಿಮ್ಮ ಆಲೋಚನೆಗಳಲ್ಲಿರುತ್ತೆ. ಆದರೆ ಗಂಗೆ ಕೇವಲ ಶರೀರವನ್ನು ಶುದ್ಧಗೊಳಿಸುತ್ತಾಳೆ ಹೊರತು ನಿಮ್ಮ ಆಲೋಚನೆಗಳನ್ನಲ್ಲ. ನೀನು ಬದಲಾಯಿಸಬೇಕಾಗಿರೋದು ನಿನ್ನ ಆಲೋಚನೆಗಳನ್ನು. ಮಾನವೀಯತೆ ತುಂಬಿದ ಮನುಷ್ಯನ ಯೋಚನೆ ಹೀಗಿರುತ್ತದೆ, ನನಗೆ ಸಿಕ್ಕಿರುವಂತಹ ದುಃಖ ನೋವು ನಿರಾಸೆ ಸೋಲು ಬೇರೆ ಯಾರಿಗೂ ಬಾರದಿರಲಿ, ನನಗೆ ಸಿಕ್ಕಿರುವಂತಹ ಸಂತೋಷ ನೆಮ್ಮದಿ ಗೆಲುವು ಎಲ್ರಿಗೂ ಸಿಗುವಂತಾಗಲಿ. ಈ ಬದುಕೇ ಒಂದು ಹೋರಾಟ, ಈ ಹೋರಾಟದಲ್ಲಿ ನೀನು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಏನಾಗಬೇಕು ಅದು ಆಗೇ ತೀರತ್ತೆ. ಅದನ್ನು ತಡೆಯೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರ್ತಾನೋ ಅವನು ಎಂದಿಗೂ ಬೇರೆಯವರನ್ನು ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ, ಎಲ್ಲವನ್ನ ತ್ಯಜಿಸು, ಅವೆಲ್ಲವನ್ನು ತ್ಯಜಿಸು, ಸುಮ್ಮನೆ ನನ್ನೊಡನೆ ಇರು, ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ದಾಟಿಸುತ್ತೇನೆ, ನಾನು ನಿನಗೆ ಈ ವಚನವನ್ನು ನೀಡ್ತೀನಿ, ಏಕೆಂದರೆ ನನ್ನ ಭಕ್ತರು ಎಂದಿಗೂ ನಾಶ ಆಗಲ್ಲ. ನಂಬಿಕೆಯೇ ದೇವರು, ಆತ್ಮವಿಶ್ವಾಸವೇ ದೇವರು, ಪ್ರಾಮಾಣಿಕತೆಯೇ ದೇವರು. ಇವೆಲ್ಲ ನಿನ್ನಲ್ಲಿದ್ದರೆ ನೀನು ದೇವರನ್ನು ಹುಡುಕುವ ಅವಶ್ಯಕತೆ ಇಲ್ಲ ಅಂತ ಭಗವಾನ್ ಶ್ರೀಕೃಷ್ಣರು ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣರ ಈ ನುಡಿಗಳನ್ನು ನಂಬಿ ಎಲ್ಲ ಕೆಟ್ಟದ್ದನ್ನು ಮನಸ್ಸಿನಿಂದ ತೆಗೆದುಹಾಕಿ ಜೀವನದ ಸನ್ಮಾರ್ಗದಲ್ಲಿ ನಡೆಯಿರಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.